ವೆಜಿಟೇಬಲ್ ಪಲಾವ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಮಾಡೋ ರೆಸಿಪಿನ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಾನು ಇವತ್ತು ಗ್ರೀನ್ ಕಲರ್ ವೆಜಿಟೇಬಲ್ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಲೇಟ್ ಮಾಡಿದೆ, ವೀಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗಾದರೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ವೆಜಿಟೇಬಲ್ಸ್ನೆಲ್ಲ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋವಂಥ ವೆಜಿಟೇಬಲ್ಸು ಕ್ಯಾರೆಟು, ಆಲೂಗೆಡ್ಡೆ, ಹಾಗೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಅರ್ಧ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಹಾಗೆ ನೆನೆಸಿಟ್ಟಿರೋವಂತಹ ಗ್ರೀನ್ ಪೀಸ್, ನಿಮ್ಮ ಹತ್ರ ಹಸಿ ಬಟಾಣಿ ಕಾಳುಗಳಿದ್ರೂ ಹಾಕ್ಬೋದು, ಪಲಾವಿಗೆ ಮೇಯ್ನಾಗಿ ಬಟಾಣಿ ಕಾಳಿದ್ರೇ ಚೆನ್ನಾಗಾಗೋದು. ಓಕೆ, ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು 7-8 ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಗ್ರೈಂಡ್ ಮಾಡೋಕ್ಕೆ. ಆಮೇಲೆ ಒಂದು ಅರ್ಧ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1/4 ಕಟ್ಟಷ್ಟು ಪುದೀನ ಸೊಪ್ಪು, ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ, ಚಕ್ರ ಮೊಗ್ಗು ಇದನ್ನು ಈ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ನಾವು ಚಕ್ಕೆ ಲವಂಗ ಎಲ್ಲ ಒಗ್ಗರಣೆಗೆ ಹಾಗೆ ಹಾಕ್ಬೋದು, ಆದರೆ ಪಲಾವಲ್ಲಿ ಸಿಗ್ತಾ ಇರುತ್ತೆ ಬಾಯಿಗೆ, ಹಾಗಾಗಿ ನಾವು ಈ ಥರ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರ್ನ ಇಟ್ಟಿದ್ದೀನಿ, ಕುಕ್ಕರ್ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ, ಸನ್ಫ್ಲವರ್ ಆಯಿಲ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಲ್ಲ ಆ ಮಸಾಲೆನ ಇದಕ್ಕೆ ಹಾಕೋತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡಿಕೊಡ್ಬೇಕಾಗುತ್ತೆ, ಅದ್ರ ಕಲರೆಲ್ಲ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ, ಯಾಕಂದರೆ ನಾವು ಯಾವುದು ಫ್ರೈ ಮಾಡ್ದಲೇ ಹಾಕಿರೋದ್ರಿಂದ ಹಸಿ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಡ್ಬೇಕಾಗುತ್ತೆ. ನೋಡ್ಬೋದು ನೀವು ಕಲರ್ ಚೇಂಜ್ ಆಗಿದೆ, ಹೀಗೆ ಕೈಯಾಡ್ತಾನೇ ಇರಬೇಕು. ಮಸಾಲೆನೇ ಬೇರೆ ಎಣ್ಣೆನೇ ಬೇರೆ, ಹಾಗೆ ಆಗೋ ತನಕ ನಾವು ಫ್ರೈ ಮಾಡಬೇಕು. ಇವಾಗ ಆಗಿದೆ, ನೋಡ್ಬೋದು ನೀವು ಈ ಥರ ಫ್ರೈ ಮಾಡಬೇಕು. ಘಮ ಘಮ ಅಂತಿರುತ್ತೆ, ಮನೆಯಲ್ಲಿ ಬಿರಿಯಾನಿ ಮಾಡ್ತಿರೋ ಅಷ್ಟು ಘಮ ಬರ್ತಾ ಇರುತ್ತೆ. ಇವಾಗ ನಾನು ಕಟ್ ಮಾಡಿಟ್ಟಿರೋವಂಥ ವೆಜಿಟೇಬಲ್ಸ್ನ ಇದಕ್ಕೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಟೊಮೊಟೊ ಹಣ್ಣನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಮಸಾಲೆಯಲ್ಲಿ ತರಕಾರಿನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಪಲಾವು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ, ಉಪ್ಪನ್ನೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಒಂದು 1/2 ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ, ಮತ್ತು 1 ಸ್ಪೂನಷ್ಟು ನಾನು ಚಿಕನ್ ಮಸಾಲನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ನಾವಿಲ್ಲಿ ಚಿಕನ್ ಮಸಾಲ ಆ್ಯಡ್ ಮಾಡೋದ್ರಿಂದ ನಮಗೆ ಬಿರಿಯಾನಿ ತಿನ್ನೋ ಹಾಗೆ ಇರುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನಷ್ಟು ಚಿಕನ್ ಮಸಾಲನೂ ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿಬಿಟ್ಟು ನಾವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ನೀವು ಮೊಸರು ಇಲ್ಲ ಅಂದರೆ ಬೇಕಾದರೆ ನಿಂಬೆಹಣ್ಣು ಯೂಸ್ ಮಾಡ್ಬೋದು, ಬಟ್ ಮೊಸರು ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ, ಹಾಗಾಗಿ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. 1 ಟು 2 ನೀರು ಹಾಕ್ಕೋಬೇಕಾಗತ್ತೆ. ಇವಾಗ ನೀರೆಲ್ಲ ನೋಡಿ ಚೆನ್ನಾಗಿ ಕುದಿತಾ ಇದೆ, ಕುದ್ದಮೇಲೆ ನಾವು ಅಕ್ಕಿ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ಅಷ್ಟೇ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಹೀಗೆ ಹಾಕಿ ಮಾಡೋದ್ರಿಂದ ಕುಕ್ಕರಲ್ಲಿ ತಳ ಹಿಡಿಯೋದಾಗಲಿ ಏನೂ ಆಗಲ್ಲ. ಈ ಥರ ಮಾಡಿಬಿಟ್ಟು ನಾನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಟ್ಟು 2 ವಿಷಲ್ಲು ಓಡಿಸ್ತಾ ಇದ್ದೀನಿ.
ಎರಡು ವಿಷಲ್ ತೆಗೆದ್ರೆ ಸಾಕಾಗುತ್ತೆ. ಎರಡು ವಿಷಲ್ ಆದಮೇಲೆ ಅದ್ರ ಪ್ರೆಷರ್ ಎಲ್ಲ ಹೋಗೋವರೆಗೂ ನಾವು ಹಾಗೆ ಬಿಡಬೇಕಾಗತ್ತೆ. ಓಕೆ, ಎರಡು ವಿಷಲ್ ಆಗಿದೆ, ಅದ್ರ ಪ್ರೆಷರ್ ಎಲ್ಲ ಹೋಗಿದೆ. ನಾನಿವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉದ್ರುದ್ರಾಗೆ ಬಂದಿರುತ್ತೆ, ಕುಕ್ಕರಲ್ಲಿ ಮಾಡಿ ಒಂಥರ ಅಂಟಂಟಾಗುತ್ತೆ, ಮುದ್ದೆ ಮುದ್ದೆ ಆಗುತ್ತೆ ಅನ್ನೋದೇನಿಲ್ಲ. ಕರೆಕ್ಟು ನೀರು ಅಳತೆ ಹಾಕಿ ಮಾಡಿದರೆ ಉದ್ರುದ್ರಾಗೆ ನಾವು ಓಪನಲ್ಲಿ ಮಾಡೋ ಆಗಲೇ ಹಾಗೆ ಚೆನ್ನಾಗಿರುತ್ತೆ. ನೋಡ್ಬೋದು, ನಾನು ಒಂದ್ಸತಿ ಇವಾಗ ಮಿಕ್ಸ್ ಮಾಡಿಕೊಡ್ತೀನಿ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ, ನೋಡ್ಬೋದು ಅನ್ನ ಏನು ಮುದ್ದೆ ಮುದ್ದೆ ಆಗಿಲ್ಲ, ಹಾಗೆ ಒಂದು ಸ್ವಲ್ಪನೂ ತಳ ಹಿಡಿದಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಕುಕ್ಕರ್ ಓಪನ್ ಮಾಡ್ತಿದ್ದಂಗೆ ಒಳ್ಳೆ ಘಮ 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 ಅಂತ ಮನೆಯೆಲ್ಲ ಸ್ಮೆಲ್ ಬರ್ತಾಯಿದೆ, ಅಷ್ಟು ಚೆನ್ನಾಗಿತ್ತು ಅದ್ರ ಫ್ಲೇವರ್ ಅಷ್ಟೇ. ಓಕೆ, ನೋಡ್ಬೋದು ಕ್ಲೀನಾಗಿ ನಾನು ಮಿಕ್ಸ್ ಮಾಡಿಕೊಟ್ಟಿದ್ದೀನಿ, ಸೂಪರಾಗಿ ಬಂದಿದೆ ಪಲಾವು. ಇನ್ನು ಸ್ವಲ್ಪ ಆರಿದ್ಮೇಲೆ ಇನ್ನೂ ಉದ್ರುದ್ರಾಗುತ್ತೆ, ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ. ನಮಗೇನು ಒಂದು 30 ಮಿನಿಟ್ಸಲ್ಲಿ ಆಗಿಬಿಡುತ್ತೆ, ಯಾಕಂದರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ 30 ಮಿನಿಟ್ಸ್ ಒಳಗೆ ಆಗಿಬಿಡುತ್ತೆ. ನಾನು ಇದಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ, ಪಲಾವು ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ನು. ಓಕೆ, ರೆಡಿ ಆಗಿದೆ, ನೋಡ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಹೀಗೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.